ಹಾಯ್, ಎಲ್ರಿಗೂ ನಮಸ್ಕಾರ. ಹುಟ್ಟು ಹಬ್ಬ ಅನ್ನೋದೇ ಒಂದು ಗಿಫ್ಟ್. ಆ ಗಿಫ್ಟು ತಂದೆ ತಾಯಿಗಳಿಂದ ಪಡಿತೀವಿ ನಾವು. ನಾನು ನನಗೇನು ಗಿಫ್ಟ್ ಅಂದರೆ ಅಂಥ ತಂದೆ ತಾಯಿಗಳು ಪಡೆದ್ರೆ ಅದು ದೊಡ್ಡ ಗಿಫ್ಟ್ ಅದು. ಸೊ ಈ ಅದಾದಮೇಲೆ ಕರಿಯರ್ನ ಬಿಲ್ಡಪ್ ಮಾಡ್ತಾರೆ, ಅವರೇ ಬಿಲ್ಡಪ್ ಮಾಡ್ತಾರೆ. ಇಂಡಸ್ಟ್ರಿ ಇದೆ, ಎವ್ರಿಬಡಿ, ಆಲ್ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಸಾಕಷ್ಟು ಜನ ಆಶೀರ್ವಾದ ಅನ್ನೋದು ಐ ಥಿಂಕ್ ಸಮಥಿಂಗ್ ಅಮೇಝಿಂಗ್ ಅದು. ಅದೆಲ್ಲ ಬಂದಾಗ ನಮ್ಗೇನು ಮಾಡ್ತೀವಿ, ನೀವು ನಮ್ಮನ್ನ ಸ್ಟಾರ್ಡಮ್ಲಿ ಕೂರಿಸ್ತೀರಾ, ಈ ಬರ್ತ್ಡೇ ಬಂದರೆ ನೀವು ಬಂದು ನಮ್ಮನ್ನ ಒಂದು ಕೇಕ್ ಅಂತ ಕಟ್ ಮಾಡ್ತೀರಾ, ನಮ್ಮ ಮನೆಗೆ ಬರ್ತೀರಾ, ಅಷ್ಟು ಜನ ಬರ್ತೀರಾ, ಫೋಟೋಸ್ ತಗೋತೀರಾ, ಜೊತೇಲಿ ನೀವು ಖರ್ಚು ಮಾಡಿ ನಿಮ್ಮ ಸ್ವಂತ ದುಡ್ಡಿಂದ ಕೇಕ್ ಕೊಡ್ತೀರಾ, ತಿನ್ನಿಸ್ತೀರಾ, ಸಂಭ್ರಮಿಸ್ತೀರಾ. ನನ್ನ ಹುಟ್ಟಿದಬ್ಬ ದಿವಸ ಈ ಸತಿ 62ನೇ ಹುಟ್ಟಿದಬ್ಬ ದಿವಸ ನಿಮ್ಗೊಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ತೀನಿ. ಅಂದರೆ 45 ಸಿನಿಮಾ ನಂದು ಫಸ್ಟ್ ಲುಕ್ ರಿವೀಲ್ ಮಾಡ್ತಾ ಇದ್ವಿ. ನನಗೆ ಇದು ತುಂಬ ಫೇವ್ರೇಟ್ ಫಿಲ್ಮ್ ನಿಜವಾಗ. ಇವಾಗಲ್ಲ, ನೀವು ಇದು ಈ ಗಿಫ್ಟ್ನ ತಗೋತೀರಾ, ಈ ಗಿಫ್ಟ್ನ ತಗೊಂಡ್ಮೇಲೆ ಅದಕ್ಕಿಂತ ದೊಡ್ಡ ಗಿಫ್ಟ್ ರಿಲೀಸ್ ಆದಮೇಲೆ ನಿಮ್ಗೆ ಸಿಗುತ್ತೆ. ಅರ್ಜುನ್ ಜನ್ಯ ಐ ಥಿಂಕ್ ಫಸ್ಟ್ ಟೈಮ್ ಅವ್ರು ಡೈರೆಕ್ಟರ್ ಆಗಿ, ಐ ಥಿಂಕ್ ಅದೊಂದು ಗಿಫ್ಟು. ನನಗಂತೂ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ, ಯಾಕಂದರೆ ಆ ಸಿನಿಮಾ ಮಾಡಬೇಕಾದ್ರೆ ಒಂದು ಖುಷಿ ಇತ್ತು. ಯಾಕಂದರೆ ಜೊತೇಲಿ ಇಬ್ಬರು ಬರ್ತಾರೆ, ಒಬ್ಬರು ಉಪೇಂದ್ರ ಬರ್ತಾರೆ, ಒಬ್ಬರು ಆರ್ ರಾಜ್ಬಿ ಶೆಟ್ಟಿ ಬರ್ತಾರೆ. ಅಮೇಝಿಂಗ್ ಕಾಂಬಿನೇಷನ್ ಆಗಿದೆ. ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ ಇನ್ ಇಂಡಿಯನ್ ಸ್ಕ್ರೀನ್ ಅಂತ ನಂಗೆ ಅನಿಸುತ್ತೆ. ಮಿಕ್ಕಿದ್ದು ಪ್ರಭಾವ ದೇವ್ರಿಗೆ ಬಿಟ್ಟು. ದೇವರಂದ್ರೆ ಯಾರು? ನೀವೇ ಅಭಿಮಾನಿಗಳು, ದೇವರನ್ನು ತಪ್ಪಾಗಿ ಹೇಳಿದ್ದಾರೆ. ಸೊ ವಾಚ್ 45 ಫಸ್ಟ್ ಲುಕ್ ಆನ್ ಜುಲೈ 12th. ಆಲ್ ದಿ ಬೆಸ್ಟ್, ಲವ್ ಯು.